ತನಿಖೆ ಶುರು, ಟೆನ್ಷನ್ ಜೋರು, ಅವರು ಸಿಕ್ಕಿ ಬಿಡೋ ಗ್ಯಾರಂಟಿ. ನ್ಯೂಸ್ ಐಟಿನ್ ನಲ್ಲಿ ಮಹಾ ಎಕ್ಸ್ಕ್ಲೂಸಿವ್ ಕಳ್ಳಗಿವಿ ಮಹಾಸ್ಫೋಟ. ರಾಜ್ಯಾದ್ಯಂತ ಸಂಚಲನವನ್ನ ಸೃಷ್ಟಿಸಿತ್ತು. ಫೋನ್ ಕದ್ದಾಲಿಕೆ ಬಗ್ಗೆ FIR ದಾಖಲಾಗಿದೆ. ಇನ್ನೊಂದು ಮೇಜರ್ ಸ್ಟೆಪ್ ಫೋನ್ ಕದ್ದಾಲಿಕೆ ವಿಚಾರದಲ್ಲಿ ಈಗ FIR ದಾಖಲಾಗಿದೆ. ಕಮಿಷನರ್ ಕಚೇರಿಯ ಸೈಬರ್ ಕ್ರೈಮ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸಿಸಿಬಿ ಡಿಸಿಪಿ ಕುಲದೀಪ್ ಕುಮಾರ್ ಜೈನ್ ಅವರಿಂದ ದೂರು ದಾಖಲಾಗಿದೆ. ಆಗಸ್ಟ್ 2 ಈ ಕೃತ್ಯ ನಡೆದಿದೆ ಅಂತ ದೂರು ದಾಖಲಿಸಿದ್ದಾರೆ ಡಿಸಿಪಿ. ಆನ್ಲೈನ್ ಮೂಲಕ ಕೃತ್ಯ ಎಸಗಲಾಗಿದೆ ಅಂತ ಕಂಪ್ಲೇಂಟ್ ದಾಖಲಾಗಿದೆ. ಐಟಿ ಆಕ್ಟ್ 2000 ಸೆಕ್ಷನ್ 72, ಟೆಲಿಗ್ರಾಫ್ ಆಕ್ಟ್ 1885 ಸೆಕ್ಷನ್ 26, ಈ ಎರಡು ಆಕ್ಟ್ ಅಂಡರ್ ಅಲ್ಲಿ FIR ದಾಖಲಾಗಿದೆ. FIR ನಲ್ಲಿ ಕೃತ್ಯ ಎಸಗಿದವರ ಮಾಹಿತಿ ಇಲ್ಲ, ಯಾರು ಎಸಗಿದ್ದಾರೆ ಅನ್ನುವಂತ ಮಾಹಿತಿ ಇನ್ನೂ ಕೂಡ ಇದರಲ್ಲಿ ದಾಖಲಾಗಿಲ್ಲ. ಕೃತ್ಯ ಎಸಗಿದವರ ವಿವರ FIR ನಲ್ಲಿ ನಾಪತ್ತೆ ಆಗಿದೆ, ಯಾಕೆ ಹಾಗೆ ಅನ್ನೋ ಪ್ರಶ್ನೆ ಬರುತ್ತೆ. ಅವ್ರು ಏನು ಮಾಡಿದ್ರು ಅನ್ನೋ ಮಾಹಿತಿ ಕೂಡ ಇಲ್ಲ. FIR ನಲ್ಲಿ 2 ಅಂತ ಇದೆ, ಒಂದೇ ದಿನ ಆಗಕ್ಕೆ ಸಾಧ್ಯನಾ? ಇದು ಇಷ್ಟೊಂದು ಸುದೀರ್ಘವಾದ ಹಗರಣ ಒಂದೇ ದಿನ ನಡೆದಿರಕ್ಕೆ ಸಾಧ್ಯನಾ? FIR ನಲ್ಲಿ ಪ್ರಾಥಮಿಕ ಮಾಹಿತಿಯನ್ನು ಕೂಡ ದಾಖಲಿಸಿಲ್ಲ, ಯಾಕೆ ಈ ತರ ಒಂದು FIR ದಾಖಲಾಗಿದೆ ನೋಡಿ. ಬೇಸಿಕ್ ಅಲ್ಲ, ಕಾನೂನಲ್ಲಿ ಹಾಗೆ ರಂಗೋಲಿ ಕೆಳಗೆ ತೋರೋ ಕೆಲಸ ಆಗ್ತಾ ಇದೆ ಅಂತ ಅವಶ್ಯವಾಗಿ ದಾಖಲಿಸಬೇಕಿದ್ದಂತಹ ಪ್ರಾಥಮಿಕ ಮಾಹಿತಿಗಳನ್ನೇ ದಾಖಲಿಸಿಲ್ಲ, ಕೇಸ್ ಆಗಿ ಸ್ಟ್ಯಾಂಡ್ ಆಗುತ್ತೆ. ಪ್ರಾಥಮಿಕ ಮಾಹಿತಿಯನ್ನೇ ಹೈಡ್ ಮಾಡಿದ್ದಾರಾ ಸೈಬರ್ ಕ್ರೈಮ್ ಪೊಲೀಸರು? FIR ನಮೂದಿಸಿ CBIಗೆ ಕೇಸ್ ವರ್ಗಾವಣೆ ಮಾಡ್ತಾರೆ, ಆದ್ರೆ ಬೇಸಿಕ್ FIR ಅಲ್ಲೇ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಇರಲ್ಲ. ಮೊತ್ತ ಮೊದಲಿಗೆ ಫೋನ್ ಟ್ಯಾಪಿಂಗ್ ಹಗರಣವನ್ನ ಬಯಲು ಮಾಡಿದ್ದೆ ನ್ಯೂಸ್ 18. ಇಂಥದ್ದೊಂದು ಸುದೀರ್ಘ ಹಗರಣ ಕರ್ನಾಟಕ ರಾಜಕೀಯದ ಇತಿಹಾಸದಲ್ಲೇ ಇಂಥ ಇನ್ನೊಂದು ಹಗರಣ ನಡೆದಿರ್ಲಿಕ್ಕಿಲ್ಲ. ಈ ಹಿಂದೆ ನಡೆದಿದ್ದಂತಹ ಫೋನ್ ಟ್ಯಾಪಿಂಗ್ ಹಗರಣಕ್ಕಿಂತನು ಹೆಗ್ಡೆಯವರ ಕಾಲದಲ್ಲಿ ನಡೆದಿದ್ದಂಥದ್ದು, ಅದು ಬಿಟ್ರೆ ಅತ್ಯಂತ ಬೃಹತ್ ಹಗರಣ. ನ್ಯೂಸ್ 18 ಕನ್ನಡ ಇದನ್ನ ಬಯಲು ಮಾಡಿತ್ತು. ಈಗ FIR ದಾಖಲಾಗಿದೆ. ಇನ್ನಷ್ಟು ಸುದ್ದಿ ನೋಡೋಣ ಚಿಕ್ಕ ಬ್ರೇಕ್ ನಂತರ.